ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 9ನೇ ತರಗತಿ ಸಮಾಜ ವಿಜ್ಞಾನ ಮರುಸಿಂಚನ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದಲ್ಲಿ ಚಟುವಟಿಕೆ ಹಾಳೆ 11 ಮತ್ತು 12 ಹಾಳೆಯ ಪ್ರಶ್ನೆಗಳ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ನೋಡೋಣ ಸಮಾಜದ ವಿಧಗಳು ಪಾಠದಲ್ಲಿ ಏನಿದೆ ಅಂತ. ಇಲ್ಲಿ ಚಟುವಟಿಕೆ 1ಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆ ಇದೆ. ಓಕೆನಾ? ಒಂದು ಹುಡುಗ ಇದ್ದಾನೆ, ಸೊ ಮತ್ತು ಅಜ್ಜ ಅಜ್ಜಿ ಅಂತಕ್ಕಂಥ ಸಂಬಂಧಿಕರ ಒಂದು ಕಥೆ ಇದೆ. ಸೊ ಕಥೆಯನ್ನು ಚೆನ್ನಾಗಿ ಓದಿ ಅರ್ಥೈಸಿದುಕೊಂಡ ಮೇಲೆ ಒಂದು ಪ್ರಶ್ನೆ ಕೇಳಿದ್ದಾರೆ, ಏನಿದೆ ಅಂದರೆ, ಮಕ್ಕಳೇ ಕಥೆ ಇಷ್ಟವಾಯಿತಾ, ಹೇಗೆ ಅಂತ ಕೇಳಿದ್ದಾರೆ. ಅಂದರೆ ಈ ಕಥೆಯಲ್ಲಿ ಬಹುಮಟ್ಟಿಗೆ ಸಹಾನುಭೂತಿ, ಕುಟುಂಬದ ಪ್ರೀತಿ ಮತ್ತು ಸ್ನೇಹಿತರ ನೆರವು ವಿಚಾರಗಳನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ. ಈ ಕಥೆ ಪ್ರೀತಿಯ ನೆರವು ಕುರಿತು ಪಾಠ ಕಲಿಸ್ತದೆ ಅಂತ ಹೇಳಿದ್ದಾರೆ. ಇಲ್ಲೇನಿದೆ, ಒಂದು ರೀತಿಯಾಗಿರ್ತಕ್ಕಂಥ ಪರಸ್ಪರ ಸಹಕಾರ, ಪ್ರೀತಿ, ವಾತ್ಸಲ್ಯ, ಮಮತೆಗಳನ್ನು ತೋರಿಸ್ತಕ್ಕಂಥ ಚಿತ್ರ ಇದೆ. ಸೊ ಹೀಗಾಗಿ ಈ ಪ್ರೀತಿ, ವಾತ್ಸಲ್ಯ, ಪರಸ್ಪರ ಸಹಕಾರದ ಗುಣಗಳನ್ನು ತೋರಿಸೋದ್ರಿಂದ ಈ ಕಥೆ ಏನಾಗದಪ್ಪ ಅಂದರೆ ಇಷ್ಟ ಆಯಿತು ಅನ್ನೋದನ್ನು ಬರೀಬೋದು. ಮುಂದಿನ ಪ್ರಶ್ನೆ, ನಾವು ಈ ಕಥೆಯಿಂದ ಏನನ್ನು ಕಲಿಯಲು ಸಾಧ್ಯವಿದೆ ಎನ್ನುವುದನ್ನು ಹೇಳಿರಿ ಅಂತ ಕೇಳಿದ್ದಾರೆ. ಈ ಕಥೆಯನ್ನು ಕಲಿತ ನಂತರ ನಾವು ಪ್ರೀತಿಯ ಮಹತ್ವವನ್ನು ಅರಿತುಕೊಳ್ಳಬಹುದು, ನೋವು ಮತ್ತು ಸಾಂತ್ವನ ಹೇಗಿದೆ ಅನ್ನೋದನ್ನು ತಿಳಿಬೋದು, ಜೀವನದಲ್ಲಿ ಬದಲಾವಣೆಗಳಿಗೆ ತಕ್ಕಂತೆ ಹೊಂದಾಣಿಕೆ ಮಾಡಬೇಕಾಗ್ತದೆ, ಸಹಾಯ ಮತ್ತು ಪರಸ್ಪರರಿಗೆ ಬೆಂಬಲ ಕೊಡಬೇಕು, ಸಹಾನುಭೂತಿ ಮತ್ತು ಕಾಳಜಿಯ ಪ್ರಾಮುಖ್ಯತೆಯ ಗುಣಗಳನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ಈ ಕಥೆಯ ಮೂಲಕ ಅರಿತುಕೊಳ್ಳಬಹುದು. ಪ್ರಶ್ನೆ 2, ವಿವಿಧ ಸಮಾಜದ ಚಿತ್ರವನ್ನು ನೀಡಲಾಗಿದೆ, ಅದು ಯಾವ ಸಮಾಜದ ಚಿತ್ರ ಅನ್ನೋದನ್ನು ಮುಂದೆ ಇರ್ತಕ್ಕಂಥ ಜಾಗದಲ್ಲಿ ಬರಿಬೇಕು. ಮೊದಲ ಚಿತ್ರದಲ್ಲಿರ್ತಕ್ಕಂಥದ್ದು ಪಶುಪಾಲನಾ ಸಮಾಜ ಅಂತ ಕರಿತೀವಿ. ಅಂದರೆ ಇದರಲ್ಲಿ 100ರಿಂದ 1,000 ಜನರು ಇರ್ತಾರೆ. ಬೆಟ್ಟ ಗುಡ್ಡ ಮತ್ತು ಕೃಷಿಗೆ ಹಾಗೂ ಅನುಕೂಲವಿಲ್ಲದ ಪ್ರದೇಶಗಳಲ್ಲಿ ಸಹಿತ ಇವರನ್ನು ಕಾಣ್ಬೋದು. ಸೊ ಚಲನೆಯ ದೃಷ್ಟಿಕೋನದಿಂದ ನಾವೇನು ಮಾಡ್ತೀವಪ್ಪ ಅಂದರೆ ಇವರು ವಲಸೆ ಹೋಗ್ತಾರೆ. ಎಲ್ಲಿ ಅವರಿಗೆ ಕೃಷಿ ವ್ಯವಸಾಯ ಮಾಡಲಿಕ್ಕೆ ಯೋಗ್ಯ ಜಾಗ ಇರ್ತದಲ್ಲ ಅಲ್ಲಿ ಇವರು ಏನು ಮಾಡ್ತಾರಪ್ಪ ಅಂದರೆ ನೆಲೆಸ್ತಾರೆ. ಇನ್ನು ಕೃಷಿಕ ಸಮಾಜ ನೋಡೋದಾದರೆ ಬೇಸಾಯ ಮುಖ್ಯವಾಗಿರ್ತಕ್ಕಂಥ ಇವರ ಉದ್ಯೋಗವಾಗ್ತದೆ. ಸಾಮೂಹಿಕ ಕೆಲಸ ಮಾಡ್ತಾರೆ, ಸಹಕಾರ ಮಾಡ್ತಾರೆ. ಇಂದಿನ ಕೃಷಿ ಮತ್ತು ವ್ಯವಸಾಯ ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅನ್ನೋದನ್ನು ನಾವೇನು ಮಾಡ್ಬೋದು ಹೇಳ್ಬೋದು. ಸೊ ಮುಂದೆ ಇರ್ತಕ್ಕಂಥದ್ದು ಕೈಗಾರಿಕಾ ಸಮಾಜ ಅಂತ ಕರಿತೀವಿ. ಇಲ್ಲಿ ಯಾಂತ್ರೀಕರಣ ಮತ್ತು ತಂತ್ರಜ್ಞಾನದ ನಗರೀಕರಣದ ಜನಸಂಖ್ಯೆ ಬರ್ತದೆ, ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಬರ್ತದೆ, ಆಮೇಲೆ ಆಯಸ್ ಉದ್ಯೋಗದ ಲಭ್ಯತೆ ಆಗ್ತದೆ, ಜನರ ಜೀವನ ಮಟ್ಟ ಹೆಚ್ಚಳ ಆಗ್ತದೆ. ಒಂಥರ ಏನಾಗುತ್ತಪ್ಪ ಅಂದರೆ ಕೈಗಾರಿಕಾ ಸಮಾಜದಲ್ಲಿ ಆರ್ಥಿಕತೆ ಅಂತಕ್ಕಂಥದ್ದು ಬಹಳಷ್ಟು ನಾವು ಕಾಣ್ಬೋದು. ಚಟುವಟಿಕೆ 3, ಮಾನವ ಸಮಾಜ ಜೀವಿ ಮತ್ತು ಸಂಘ ಜೀವಿ. ನಾವು ಸಮಾಜದಿಂದ ಕಲಿತಕ್ಕಂಥ ಗುಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ, ವಿಶೇಷವಾಗಿ ಗ್ರಾಮೀಣ ಸಮಾಜದಿಂದ ನಾವೇನು ಮಾಡ್ತೀವಪ್ಪ ಅಂತಂದರೆ ಸಹಕಾರ ಮತ್ತು ಸಹಾನುಭೂತಿ, ಆತ್ಮನಿರ್ಭರತೆ, ಸರಳ ಜೀವನ ಶೈಲಿ, ಪರಿಸರದ ಬಗ್ಗೆ ಗೌರವ, ಪರಿಸರ ಬಗ್ಗೆ ಕಾಳಜಿ ಅಂತಕ್ಕಂಥದ್ದನ್ನು ಕಲಿಬೋದು. ಬಟ್ ಅದೇ ಒಂದು ನಾವು ಕೃಷಿ ಸಮಾಜದಿಂದ ನಾವೇನು ಮಾಡ್ಬೋದು, ಶ್ರಮ ಮತ್ತು ಪರಿಶ್ರಮ, ತಾಳ್ಮೆ ಮತ್ತು ಸಹನೆ, ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ ಗೌರವ, ಆಹಾರದ ಪ್ರಾಮುಖ್ಯತೆ, ಬಹಳಷ್ಟು ಪ್ರೀತಿ, ವಿಶ್ವಾಸ, ಸಹಕಾರ, ಒಗ್ಗಟ್ಟಿನ ಗುಣಗಳನ್ನು ನಾವೇನು ಮಾಡ್ಬೋದು ಕೃಷಿಕ ಸಮಾಜದಿಂದ ಕಲಿಬೋದು ಅಂತಕ್ಕಂಥದ್ದು ಇತ್ತು. ಇನ್ನು ನಗರ ಸಮಾಜದಿಂದ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಸಹಕಾರ ಮತ್ತು ಬಾಹ್ಯ ಸಂಬಂಧಗಳನ್ನು ಅರಿತೀವಿ, ಸಂಸ್ಕೃತಿಯ ವಿವಿಧತೆಯನ್ನು ಅರ್ಕೋತೀವಿ, ಆಧುನಿಕ ತಂತ್ರಜ್ಞಾನ, ಪಾಶ್ಚಿಮಾತ್ಯೀಕರಣ, ನಗರೀಕರಣ, ಜಾಗತೀಕರಣ ಇವೆಲ್ಲ ಏನಪ್ಪ ಅಂತಂದರೆ ನಾವು ನಗರ ಸಮಾಜದಿಂದ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಚಟುವಟಿಕೆ 4, ನೀವು ಯಾವ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಆ ಸಮಾಜದ ಬಗ್ಗೆ ಬರೀರಂತ ಕೇಳಿದ್ದಾರೆ. ಇಲ್ಲಿ ಜನರ ಉದ್ಯೋಗ ವ್ಯವಸಾಯ ಯಾವ ರೀತಿ ಸಮಾಜ, ಕೃಷಿಕ ಸಮಾಜ, ಕಲಿಯುವ ಗುಣ, ತಾಳ್ಮೆ ಮತ್ತು ಸಹನೆ, ಶ್ರಮ ಮತ್ತು ಪರಿಶ್ರಮ, ಸಮಾಜದ ಲಕ್ಷಣ, ಕೃಷಿ ಆಧಾರಿತ ಆರ್ಥಿಕತೆ, ಕೃಷಿಯಲ್ಲಿನ ಶಕ್ತಿಯ ಅವಲಂಬನೆ. ಒಂದು ಸಮಾಜ ಇನ್ನೊಂದು ಸಮಾಜವನ್ನು ಪರಸ್ಪರ ಅವಲಂಬಿಸಿದೆ, ಇದರ ಬಗ್ಗೆ ಚರ್ಚೆ ಮಾಡಿ ಅಂತ ಕೇಳಿದ್ದಾರೆ. ಎಸ್, ಸಮಾಜ ಪರಸ್ಪರ ಅವಲಂಬಿತವಾಗಿರೋದನ್ನು ನಾವು ಸಾಮಾಜಿಕ ಸಂವೇದನೆ ಅಂತ ಕರಿತೀವಿ. ಆರ್ಥಿಕ ಸಂಬಂಧಗಳು, ಸಾಂಸ್ಕೃತಿಕ ವಿನಿಮಯ ಮತ್ತು ರಾಜಕೀಯ ಸ್ಥಿತಿಗಳ ಮೂಲಕ ಪರಿಗಣಿಸ್ಬೋದು. ಪ್ರಪಂಚದಲ್ಲಿ ಇಂದು ಹಲವು ಸಮಾಜಗಳು ಪರಸ್ಪರ ಅವಲಂಬಿತವಾಗಿವೆ ಮತ್ತು ಇದು ನೈಸರ್ಗಿಕವಾಗಿ ನಡೀತಾನೆ ಇದೆ. ಸಾಮಾನ್ಯವಾಗಿ ಜನ ತಮ್ಮ ಅಗತ್ಯಗಳನ್ನು ಪೂರೈಸಲು, ಅಭಿವೃದ್ಧಿಗೆ ಹಂತ ಹಂತವಾಗಿ ಹೋಗಲು ಅಥವಾ ಜನ ತಮ್ಮ ಅಗತ್ಯಗಳನ್ನು ಉತ್ತಮಪಡಿಸಲು ಪರಸ್ಪರ ಸಂಬಂಧಗಳನ್ನು ಹೊಂದಿರ್ತಾರೆ. ಅವುಗಳನ್ನೇ ನಾವು ಅವಲಂಬಿತ ಸಮಾಜ ಅಂತ ಕರಿತೀವಿ. ಒಂದು ಸಮಾಜ ಇನ್ನೊಂದು ಸಮಾಜವನ್ನು ಪರಸ್ಪರ ಅವಲಂಬಿಸಿದ ಪ್ರಕ್ರಿಯೆ ದೀರ್ಘಕಾಲದಿಂದ ನಡೆಯುತ್ತಿದೆ. ಅವಲಂಬನೆಗಳು ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಮತ್ತು ಪರಸ್ಪರ ಸಂಬಂಧಗಳ ಮೂಲಕ ಸಾಧಿಸ್ಬೋದು ಅನ್ನೋದನ್ನು ಅಂಶವನ್ನು ನಾವು ಬರಿಬೋದು.
ಇಷ್ಟು ಎಸ್ 9ನೇ ತರಗತಿಯ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕ ಸಮಾಜ ವಿಜ್ಞಾನದಲ್ಲಿ ಚಟುವಟಿಕೆ ಹಾಳೆ 11ಕ್ಕೆ ಸಂಬಂಧಪಟ್ಟಂತೆ ಉತ್ತರ ಇತ್ತು. ಚಟುವಟಿಕೆ ಹಾಳೆ 12ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಉತ್ತರಗಳು ವೈವಿಧ್ಯತೆಗಳ ಬಗ್ಗೆ ಆರೋಗ್ಯಕರವಾದ ಮನೋಭಾವನೆ ಬೆಳೆಸಿಕೊಳ್ಳೋದು ಅಂತ ಇದೆ. ಇಲ್ಲಿ ನಿಮ್ಮ ತರಗತಿಯಲ್ಲಿನ 5 ಜನ ಗೆಳೆಯ ಗೆಳತಿಯರನ್ನು ಸಂದರ್ಶನ ಮಾಡಿ ಕೆಳಗಿನ ಮಾಹಿತಿಯನ್ನು ಪಟ್ಟಿ ಮಾಡಬೇಕು. ಫಸ್ಟ್ ಕಾಲಮ್ನಲ್ಲಿ ಅವರ ಹೆಸರು ಬರೀಬೇಕು, ಅವರ ಮಾತೃಭಾಷೆ, ಇಷ್ಟವಾದ ಉಡುಪು, ಇಷ್ಟವಾದ ತಿನಿಸು, ಅನುಸರಿಸ್ತಕ್ಕಂಥ ಧರ್ಮ, ಮನೆಯಲ್ಲಿ ಆಚರಿಸ್ತಕ್ಕಂಥ ಹಬ್ಬ ಹರಿದಿನಗಳನ್ನು ನಾವೇನು ಮಾಡ್ಬೋದಪ್ಪ ಅಂತಂದರೆ ಬರಿಬೋದು. ಇಲ್ಲಿ ನಾನು ಒಂದು 5 ಜನದ ಬಗ್ಗೆ ಏನು ಮಾಡಿದ್ದೀನಿ ಬರೆದಿದ್ದೀನಿ. ಸೊ ನೀವುಗಳು ಕೂಡ ಏನು ಮಾಡ್ಬೋದು, ಅವುಗಳನ್ನು ನೀಟಾಗಿ ಇದೇ ತನ್ನಾಗಿರ್ತಕ್ಕಂಥದ್ದನ್ನು ಬರಿಬೋದು. ಒಟ್ಟಾರೆ ಅವರ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ನೀವೇನು ಮಾಡಬೇಕಾಗ್ತದೆ, ಕೊಡಬೇಕಾಗ್ತದೆ. ಇನ್ನು ಚಟುವಟಿಕೆ 2ರಲ್ಲಿ ಏನು ಕೊಟ್ಟಿದ್ದಾರೆಂದರೆ, ಸೊ ಚಿತ್ರಕ್ಕೆ ಹೊಂದತಕ್ಕಂಥದ್ದು ನಮ್ಮ ದೇಶದಲ್ಲಿ ಕಂಡು ಬರತಕ್ಕಂಥ ವೈವಿಧ್ಯತೆಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಫಸ್ಟ್ ಒಂದಿರತಕ್ಕಂಥದ್ದು ಭಾಷಾ ವೈವಿಧ್ಯತೆ ಇದೆ. ಎರಡನೇದಲ್ಲಿರ್ತಕ್ಕಂಥದ್ದು ಆಚರಣೆ ಹಬ್ಬ ಹರಿದಿನಗಳಲ್ಲಿನ ವಿವಿಧತೆಯನ್ನು ಕಾಣ್ತೀವಿ. ನೆಕ್ಸ್ಟ್ ಉಡುಪಿನ ವಿವಿಧತೆ ಅಥವಾ ವಸ್ತ್ರಧಾರಣೆಗಳಲ್ಲಿನ ವೈವಿಧ್ಯತೆಗಳನ್ನು ಕಾಣ್ತೀವಿ. ನೆಕ್ಸ್ಟ್ ಭಾರತದ ಭೌಗೋಳಿಕ ಸನ್ನಿವೇಶಗಳಲ್ಲಿ ವಿವಿಧತೆಗಳನ್ನು ಕಾಣ್ತೀವಿ. ಮುಂದೆ ಭಾರತದಲ್ಲಿನ ಸಾಂಸ್ಕೃತಿಕ ವಿವಿಧತೆಗಳನ್ನು ನೋಡ್ತೀವಿ. ಮುಂದೆ ಭಾರತದಲ್ಲಿ ಜೀವ ವೈವಿಧ್ಯತೆಗಳನ್ನು ಕಾಣ್ತೀವಿ. ನೆಕ್ಸ್ಟ್ ಭಾರತದಲ್ಲಿ ಈ ಆಹಾರ ಸಂಪನ್ಮೂಲ ಅಥವಾ ನಾವೇನು ಹೇಳ್ತೀವಿ ಕೃಷಿ ಅಂತೀವಿ, ಓಕೆನಾ, ಅದರಲ್ಲಿರ್ತಕ್ಕಂಥದ್ದು ವಿವಿಧತೆಗಳನ್ನು ನಾವೇನು ಮಾಡ್ತೀವಿ ಕಾಣ್ತೀವಿ. ಇನ್ನು ವಿವಿಧತೆಯಲ್ಲಿ ಏಕತೆಯನ್ನು ಪೋಷಿಸುವ ಅಂಶಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಫಸ್ಟ್ ಬರ್ತಕ್ಕಂಥದ್ದು ಜಾತ್ಯತೀತತೆ ಮತ ನಿರಪೇಕ್ಷತೆ ಅಂತ ಹೇಳ್ತೀವಿ. ಪ್ರಜಾಪ್ರಭುತ್ವ ಬರ್ತದೆ, ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರೀಯ ಲಾಂಛನಗಳು, ಪರಸ್ಪರ ಅನ್ಯೋನ್ಯತೆ, ರಾಷ್ಟ್ರೀಯ ಹಬ್ಬ ಮತ್ತು ಸಂಪ್ರದಾಯಗಳು ಇವೆಲ್ಲ ಏನು ಮಾಡ್ತಾವಪ್ಪ ಅಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಪ್ರದರ್ಶನವನ್ನು ಮಾಡಿ ಅವುಗಳನ್ನು ಬೆಂಬಲಿಸ್ತಕ್ಕಂಥ ಅಂಶಗಳೇ ಆಗಿದ್ದಾವೆ. ಇಷ್ಟಿತ್ತು 9ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಚಟುವಟಿಕೆ ಹಾಳೆ 11 ಮತ್ತು 12ರ ಪ್ರಶ್ನೆಗಳಿಗೆ ಉತ್ತರಗಳು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಎಷ್ಟು ಲಿಂಕ್ಗಳನ್ನು ಕೊಟ್ಟಿದ್ದೀನಿ, ಆ ಲಿಂಕ್ಗಳಿಗೆ ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.